हेलो फ्रेंड्स, वेलकम टू माय यूट्यूब चैनल मुस्ताक कुन्नूर अकाडमी। फ्रेंड्स, इवत्तिन वीडियो दल्ली नानु इन्फोसिस फाउंडेशन स्टेम स्टार स्कॉलरशिप प्रोग्राम 2024-25 बग्गे माहिती नानु कोड्ता इदिनी। ई स्कॉलरशिप एष्टु अमाउंट बरुत्ते, यारेल्ल अप्लाई माडबहुदु, एल्ल माहिती डिटेल आगि ई वीडियो दल्ली नानु हेळ्तीनि। नीवु नम्म चानल अन्नु फस्ट टाइम विजिट माडिदिरि अंद्रे नम्म चानल अन्नु सब्स्क्राइब माडि मत्ते ई वीडियो अन्नु लाइक माडि। बन्नि फ्रेंड्स, इदक्केल्ल यारेल्ल अप्लाई माडबहुदु अंद्रे, फस्ट आफ् आल ಇದು ಫಿಮೇಲ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಅಪ್ಲೈ ಆಗುತ್ತೆ, ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಅಪ್ಲೈ ಆಗುತ್ತೆ। ಇದರಲ್ಲಿ ಬಿಎಸ್ಸಿ ಓದ್ತಾ ಇರುವ ಸ್ಟೂಡೆಂಟ್ಸ್ ಮತ್ತು ಮೆಡಿಕಲ್ ಸೈನ್ಸ್ ಎಂಬಿಬಿಎಸ್ ಓದ್ತಾ ಇರುವ ಸ್ಟೂಡೆಂಟ್ಸ್, ಬಿಡಿಎಸ್ ಓದ್ತಾ ಇರುವ ಸ್ಟೂಡೆಂಟ್ಸ್, ಬಿಫಾರ್ಮಾ ಓದ್ತಾ ಇರುವ ಸ್ಟೂಡೆಂಟ್ಸ್ ಮತ್ತು ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಓದ್ತಾ ಇರುವ ಸ್ಟೂಡೆಂಟ್ಸನ್ನು ಅಪ್ಲೈ ಮಾಡಬಹುದು। ಇವರು ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾ ಇರೋದು ಎಷ್ಟು ಅಂದರೆ 1 lakh rupees ಪರ್ ಎನ್ಎಂ, ಅಂದರೆ ಒಂದು ವರ್ಷಕ್ಕೆ 1 lakh rupees। ಇದು ಎದುರು ಸಲುವಾಗಿ ಕೊಡ್ತಾ ಇದ್ದಾರೆ ಟ್ಯೂಷನ್ ಫೀಸ್, ಲಿವಿಂಗ್ ಎಕ್ಸ್ಪೆನ್ಸಸ್ ಮತ್ತು ಸ್ಟಡಿ ಮಟೀರಿಯಲ್ ಖರೀದಿ ಸಲುವಾಗಿ, ಇವೆಲ್ಲ ಅವರು ಅಮೌಂಟನ್ನು ಕೊಡ್ತಾ ಇದ್ದಾರೆ। ಇದರಲ್ಲಿ ನಾವು ನೋಡ್ಬೋದು ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ। ಇದು ಅಪ್ಲೈ ಮಾಡಲಿಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಏನು, ಯಾವ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಎಷ್ಟು ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲ ಹೇಳ್ತೀನಿ। ಲಾಸ್ಟ್ ಡೇಟ್ ಇದ್ರದ್ದು ಬಂದುಬಿಟ್ಟು 15th of November। ಅಪ್ಲಿಕೆಂಟ್ ಅಂದರೆ ಇಂಡಿಯನ್ ಸಿಟಿಸನ್ಸ್ ಇರಬೇಕು, ಫಸ್ಟ್ ಇಯರ್ ಆಫ್ ಬಿಎಸ್ಸಿ ಡಿಗ್ರಿ, ಬಯೋಕೆಮಿಸ್ಟ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ನರ್ಸಿಂಗ್, ಜಾಗ್ರಫಿ ಎಲ್ಲ ಓದ್ತಾ ಇರೋ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು। ಅದೇ ರೀತಿ ಬಿಟೆಕ್ ಓದ್ತಾ ಇರೋ ಸ್ಟೂಡೆಂಟ್ಸ್, ಎಂಬಿಬಿಎಸ್, ಬಿಫಾರ್ಮಾ, ಬಿಡಿಎಸ್ ಎಲ್ಲ ಓದ್ತಾ ಇರೋ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು। ಅದೇ ರೀತಿ ಇಂಟಿಗ್ರೇಟೆಡ್ ಕೋರ್ಸ್ ಅಂತಾರೆ, ಅಂದರೆ ಬಿಟೆಕ್ ಪ್ಲಸ್ ಎಂಟೆಕ್ ಎರಡೂ ಓದ್ತಾ ಇರೋ ಸ್ಟೂಡೆಂಟ್ಸು ಕೂಡ ಅಪ್ಲೈ ಮಾಡಬಹುದು। ಇಲ್ಲಿ NIRF ರ್ಯಾಂಕಿಂಗ್ ಅಂತ ಕೊಟ್ಟಿದ್ದಾರೆ, ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಕೊಟ್ಟಿದ್ದಾರೆ। ಅಂದರೆ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದರೆ ಆ ಇಂಜಿನಿಯರಿಂಗ್ ಕಾಲೇಜು ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಈ ಲಿಸ್ಟಲ್ಲಿ ಇರಬೇಕು, ಅವರಷ್ಟೇ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಬರುತ್ತೆ। ಈಗ ಫಾರ್ ಎಕ್ಸಾಂಪಲ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾಂ ಅಂತಿದೆ, ಅದು ಕೂಡ ಈ ಲಿಸ್ಟಲ್ಲಿ ಇದೆ। ಅಂಥವು ಸುಮಾರು ಕರ್ನಾಟಕದ ಕಾಲೇಜಸ್ ಎಲ್ಲ ಇದ್ದಾವೆ। ಅದೇ ರೀತಿ ಮೆಡಿಕಲ್ ಕಾಲೇಜಸ್, ಫಾರ್ಮಸಿ, ಡೆಂಟಲ್ ಕಾಲೇಜಸ್ ಮತ್ತು ಯೂನಿವರ್ಸಿಟೀಸ್ ಇದ್ದಾವೆ, ಅವರೆಲ್ಲ ಇದನ್ನು ಅಪ್ಲೈ ಮಾಡಬಹುದು। ಇನ್ಕಮ್ ಲಿಮಿಟ್ ಎಷ್ಟಿದೆ ಅಂದರೆ ಲೆಸ್ ದ್ಯಾನ್ 8 lakh ಇರಬೇಕು, ಇನ್ಕಮ್ ಲಿಮಿಟ್ ಲೆಸ್ ದ್ಯಾನ್ 8 lakh ಇದ್ದರೆ ಅಪ್ಲೈ ಮಾಡಬಹುದು। ಈಗ ರಿನೀವಲ್ ಇದ್ದಂದರೆ ಏನು ಮಾಡಬೇಕಂದ್ರೆ CGPA ರಿನೀವಲ್ಲಿಗೆ ಇಂಜಿನಿಯರಿಂಗ್ CGPA 7 ಇರಬೇಕು, MBBS ಎಲ್ಲ ಸಬ್ಜೆಕ್ಟ್ಸು ಪಾಸ್ ಆಗಿರಬೇಕು। ಸೆಲೆಕ್ಟ್ ಆಗಿದ್ದ ಸ್ಟೂಡೆಂಟ್ಸಿಗೆ ಟೋಟಲ್ 1 lakh rupees ಸ್ಕಾಲರ್ಶಿಪ್ ಬರುತ್ತೆ, ಈಗ ನೆಕ್ಸ್ಟ್ ಯಾವ ಥರ ಅಪ್ಲೈ ಮಾಡಬೇಕು ಅಂತ ನಾನು ಹೇಳ್ತೀನಿ। ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಇಲ್ಲಿ ಕಾಣಿಸ್ತಾ ಇರೋಂಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, CET ಸ್ಕೋರ್ ಕಾರ್ಡ್ ಆರ್ NEET ಸ್ಕೋರ್ ಕಾರ್ಡ್, ಅದೇ ರೀತಿ ಐಡೆಂಟಿಟಿ ಪ್ರೂಫ್, ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್, ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಬ್ಯಾಂಕ್ ಅಕೌಂಟ್ ಡಿಟೇಲ್। ಈಗ ಹೌ ಟು ಅಪ್ಲೈ ಅಂದರೆ ಸ್ಟಡಿ ಫಾರ್ ಬಡ್ಡಿ ಆ್ಯಪಲ್ಲಿ ಹೋಗಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು, ಇಲ್ಲೇ ಸ್ಟಡಿ ಫಾರ್ ಬಡ್ಡಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ 15th of November ಈಸ್ ಅ ಲಾಸ್ಟ್ ಡೇಟ್, 15th of November ಈಸ್ ಅ ಲಾಸ್ಟ್ ಡೇಟ್। ಇಲ್ಲಿ ಬಂದುಬಿಟ್ಟು ತಾವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು। ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅಗೇನ್ 3 years BSc ಡಿಗ್ರಿ ಕೋರ್ಸ್, ಬಿಟೆಕ್, MBBS, ಬಿಫಾರ್ಮಾ ಇವರೆಲ್ಲ, ಅದೇ ರೀತಿ ಲಿಸ್ಟ್ ಕೂಡ ಚೆಕ್ ಮಾಡಬೇಕು, ಆ ಲಿಸ್ಟಲ್ಲಿ ನಿಮ್ಮ ಕಾಲೇಜ್ ಇದ್ದರೆ ನೀವು ಅಷ್ಟೇ ಅಪ್ಲೈ ಮಾಡಲಿಕ್ಕೆ ಬರುತ್ತೆ। ಇವೆಲ್ಲ ಕಂಡೀಷನ್ ಆದಮೇಲೆ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತಿರುತ್ತೆ, ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಬರುತ್ತೆ। ಇವೆಲ್ಲ ಡೀಟೇಲ್ಸ್ ಸ್ಟೂಡೆಂಟ್ಸ್ ನೀವೆಲ್ಲ ಫಿಲ್ ಮಾಡಬೇಕು। ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಪರ್ಸ್ನಲ್ ಡೀಟೇಲ್ ಅಂತಿದೆ, ಆಮೇಲೆ ಎಜುಕೇಷನ್ ಡೀಟೇಲ್, ಫ್ಯಾಮಿಲಿ ಮೆಂಬರ್ ಡೀಟೇಲ್, ಬ್ಯಾಂಕ್ ಡೀಟೇಲ್ ಇವೆಲ್ಲ ಕೊಟ್ಟ ನಂತರ ನೀವು ಕನ್ಸೆಂಟ್ ಟಿಕ್ ಮಾಡಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ। ಥ್ಯಾಂಕ್ ಯು ಫ್ರೆಂಡ್ಸ್।